ಹಾಯ್ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಕರ್ನಾಟಕ ಪ್ರೌಢಶಿಕ್ಷಣ ಮಂಡಳಿಯಿಂದ ಎಸ್ ಎಸ್ ಎಲ್ ಸಿ ಫೈನಲ್ ಪರೀಕ್ಷೆ 2022 ಅದ್ರ ಬಂದು ತಾತ್ಕಾಲಿಕ ಟೈಮ್ ಟೇಬಲ್ ಅನೌನ್ಸ್ ಮಾಡಿದ್ದಾರೆ. ನೀವು ಕೇಳ್ಬೋದು ಇದು ತಾತ್ಕಾಲಿಕ ಟೈಮ್ ಟೇಬಲ್ ಅಂದರೆ ಪಕ್ಕಾ ಫಿಕ್ಸ್ ಆಗುತ್ತೆ ಅಂತ, ಬಟ್ ಪ್ರೆಸೆಂಟ್ ಅನೌನ್ಸ್ ಮಾಡಿದ್ದಾರೆ, ಬಟ್ ಫ್ಯೂಚರಲ್ಲಿ ಚೇಂಜಸ್ ಆಗಬಹುದು, ಆಗದೇ ಇರಬಹುದು, ಹೇಳೋಕ್ಕಾಗಲ್ಲ. ಪ್ರೆಸೆಂಟ್ ಸಿಚುವೇಷನ್ ಮೇಲೆ ಡಿಪೆಂಡ್ ಆಗುತ್ತೆ. ನೀವು ನೋಡ್ಬೋದು ಶಾಲಾ ಅಭ್ಯರ್ಥಿ ಮತ್ತು ಪುನರಾವರ್ತ ಅಭ್ಯರ್ಥಿ ಮತ್ತು ಖಾಸಗಿ ಅಭ್ಯರ್ಥಿ, ಖಾಸಗಿ ಪುನರಾವರ್ತ ಅಭ್ಯರ್ಥಿ ಎಲ್ಲರೂ ಕೂಡ ಇದು ಎಲಿಜಿಬಲ್ ಆಗಿರ್ತೀರಾ. ನಿಮಗೆ ಬಂದುಬಿಟ್ಟು ದಿನಾಂಕ 28/3/2022 ಇದೆ. March 28 ನಮಗೆ ಪರೀಕ್ಷೆ ನಡೀತದೆ. ಇದು ತಾತ್ಕಾಲಿಕ ಟೈಮ್ ಟೇಬಲ್ ಅನೌನ್ಸ್ಮೆಂಟ್ ಆಗಿದೆ. ನಿಮಗೆ ಪ್ರಥಮ ಭಾಷೆಗಳು ಕನ್ನಡ, ಇಂಗ್ಲೀಷ್, ಹಿಂದಿ, ತೆಲುಗು, ತಮಿಳ್, ಇಂಗ್ಲೀಷ್ ಎಲ್ಲ ಯಾವಿದ್ದಾವೆ ಅದು ನಿಮಗೆ ಪ್ರಥಮ ಭಾಷೆ. ದಿನಾಂಕ 28 ನಿಮಗೆ ಇರ್ತದೆ, ಅದು 100 ಮಾರ್ಕ್ಸ್ಗೆ ನಿಮಗೆ ಇರ್ತದೆ, ನಿಮಗೆ ಗೊತ್ತಿರೋ ಹಾಗೆ. ದ್ವಿತೀಯ ಭಾಷೆ ಇಂಗ್ಲೀಷ್ ಅಥವಾ ಕನ್ನಡ ನಿಮಗೆ ಬಂದುಬಿಟ್ಟು 33/22 ಬುಧವಾರ ಇರ್ತದೆ. ಅದು ಬಂದುಬಿಟ್ಟು 80 ಅಂಕಗಳಿಗೆ ಬೆಳಿಗ್ಗೆ 10:30 ಮಧ್ಯಾಹ್ನ 1:30 ಎಲ್ಲ ಎಕ್ಸಾಮಿನೇಷನ್ ನಿಮಗೆ ಗೊತ್ತಿರೋ ಹಾಗೆ. ಅದರ ಬಂದುಬಿಟ್ಟು 1 ತಾರೀಕು ಶುಕ್ರವಾರ ಕೋರ್ಸ್ ಸಬ್ಜೆಕ್ಟ್ಗಳು ಇರ್ತವೆ. ಇಂಜಿನಿಯರಿಂಗ್ ಗ್ರಾಫಿಕ್ಸ್, ಅರ್ಥಶಾಸ್ತ್ರ, ಎಲಿಮೆಂಟ್ಸ್ ಆಫ್ ಕಂಪ್ಯೂಟರ್ ಸೈನ್ಸ್, ಎಲಿಮೆಂಟ್ಸ್ ಆಫ್ ಎಲೆಕ್ಟ್ರಿಕಲ್ ಸೈನ್ಸ್ ಅಂತ ಇರ್ತವನ್ನು ನೋಡ್ಕೋಬೋದು. 4 ತಾರೀಕು ಸೋಮವಾರ ಬಂದುಬಿಟ್ಟು ಕೋರ್ಸ್ ಸಬ್ಜೆಕ್ಟ್ ಇರ್ತವೆ, ಗಣಿತ ಮತ್ತು ಸಮಾಜಶಾಸ್ತ್ರ. ಅದು ಕೂಡ ಬೆಳಿಗ್ಗೆ 10:30 to 1:45. ದಿನಾಂಕ 4 ತಾರೀಕು ಸೋಮವಾರ. 6 ತಾರೀಕು ಬಂದುಬಿಟ್ಟು ನಿಮಗೆ ಸಮಾಜ ವಿಜ್ಞಾನ ಕೋರ್ಸ್ ಸಬ್ಜೆಕ್ಟ್ ಇರ್ತದೆ, ಅದು ಬೆಳಿಗ್ಗೆ 10:30 ಸಂಜೆ ಮಧ್ಯಾಹ್ನ 1:45 ನಿಮಗೆ ಇರ್ತದೆ. ಯಾವ ಬಂದುಬಿಟ್ಟು ಇದು ಕೂಡ 80 ಅಂಕಗಳಿಗಿರ್ತದೆ. ನಂತರ ಬಂದ ವಿದ್ಯಾರ್ಥಿಗಳೇ, ದಿನಾಂಕ 8 ತಾರೀಕು ಶುಕ್ರವಾರ ಬಂದುಬಿಟ್ಟು ನಿಮಗೆ ತೃತೀಯ ಭಾಷೆ ಇರ್ತದೆ. ಆ್ಯಸ್ ಯೂಶ್ವಲ್ ಹಿಂದಿ ಅಥವಾ ಹಿಂದಿ, ಕನ್ನಡ, ಇಂಗ್ಲೀಷ್, ಅರೇಬಿಕ್, ಪರ್ಷಿಯನ್, ಉರ್ದು, ಸಂಸ್ಕೃತಿ, ಕೊಂಕಣಿ, ತುಳು, ನಿಮ್ಮದು ತೃತೀಯ ಭಾಷೆ ಯಾವ್ಯಾವ ಅದಿರ್ತದೆ, ಅದು ಕೂಡ 80 ಅಂಕಗಳಿಗೆ. ನಂತರ ಬಂದುಬಿಟ್ಟು 11/4/2022 ಸೋಮವಾರ ನಿಮಗೆ ರಾಜ್ಯಶಾಸ್ತ್ರ ಮತ್ತು ಕರ್ನಾಟಕ ಸಂಗೀತ, ಹಿಂದೂಸ್ತಾನಿ ಸಂಗೀತ ಇರ್ತದೆ, ಅದು ಕೂಡ 80 ಅಂಕಗಳಿಗೆ. ನಿಮಗೆ ಇಲ್ಲಿ ಮೆನ್ಷನ್ ಮಾಡಿದ್ದಾರೆ ವಿಷಯ ಸಂಖ್ಯಾತ 15/60 ವಿಷಯಗಳ ಆದರ್ಶ ವಿದ್ಯಾಲಯ ಓದುತ್ತಿರುವ ವಿದ್ಯಾರ್ಥಿಗಳಿಗೆ ಮಾತ್ರ ಅನ್ವಯಿಸುತ್ತದೆ. ಮೆನ್ಷನ್ ಮಾಡಿದ್ದಾರೆ ಮಂಗಳೂರು ಒಂದು ಮೌಖಿಕ ಪರೀಕ್ಷಾ ಕೇಂದ್ರಗಳಲ್ಲಿ ನಡೆಸಲಾಗುವುದು. ಕೆಲವು ವಿದ್ಯಾರ್ಥಿಗಳು ಯಾರು ಮೌಖಿಕ ಇರ್ತಾರೆ ಅವರು, ಮತ್ತು ಕರ್ನಾಟಕ ಸಂಗೀತ ಮತ್ತು ಹಿಂದೂಸ್ತಾನ ಅವರು ಕೂಡ ಮಧ್ಯಾಹ್ನ 2 ಗಂಟೆಯಿಂದ ನಮಗೆ ಅನೌನ್ಸ್ಮೆಂಟ್ ಮಾಡ್ತೀವಿ ಅಂತ ಮೆನ್ಷನ್ ಮಾಡಿದ್ದಾರೆ. ಅಂಧ ಕ್ರೀಡೆ ವಿದ್ಯಾರ್ಥಿಗಳಿಗೆ 1 ಗಂಟೆ ಸಮಯವನ್ನು ಹೆಚ್ಚುವಾಗಿ ನೀಡ್ತೀವಿ ಅಂತೇಳಿ ಮೆನ್ಷನ್ ಮಾಡಿದ್ದಾರೆ. ನಿಮಗೆ ಪ್ರತಿ ವಿಷಯಕ್ಕೂ ಪ್ರಶ್ನೆ ಪತ್ರಿಕೆ ಓದಲು ನಿಮಗೆ 15 ನಿಮಿಷ ಕಾಲಾವಕಾಶ ಕೊಡ್ತಾರೆ, ಮುಂಚೆನೆ ಕೊಡ್ತಾರೆ. ಪ್ರಥಮ ಭಾಷೆಗೆ ನಿಮಗೆ 100 ಅಂಕ ಇರ್ತದೆ, ಬೇರೆ ಭಾಷೆಗಳಿಗೆ ನಿಮಗೆ 80 ಅಂಕಗಳು ಇರ್ತದೆ. ನಿಮಗೆ ಗೊತ್ತಿರೋ ಹಾಗೆ ಪ್ರಥಮ ಭಾಷೆಗೆ ಬಂದುಬಿಟ್ಟು ನಿಮಗೆ 3 ಗಂಟೆ 15 ನಿಮಿಷ ಇರ್ತದೆ. ಬೇರೆ ದ್ವಿತೀಯ ಮತ್ತು ತೃತೀಯ ಭಾಷೆಗಳಿಗೆ ನಿಮಗೆ 2 ಗಂಟೆ 45 ನಿಮಿಷ ಇರ್ತದೆ. ಓದಲು ಬಂದುಬಿಟ್ಟು 15 ನಿಮಿಷ ಕೊಡ್ತಾರೆ, ಟೋಟಲ್ ಬಂದುಬಿಟ್ಟು 3 ಅವರ್ ಆಗುತ್ತೆ. ಪ್ರಥಮ ಭಾಷೆ ಬಂದುಬಿಟ್ಟು 3 ಗಂಟೆ 15 ನಿಮಿಷ ಆಗ್ತದೆ, 3 ಗಂಟೆ 15 ನಿಮಿಷ ಆಗ್ತದೆ. ಬೇರೆ ಭಾಷೆಗಳು ಬಂದುಬಿಟ್ಟು 2 ಗಂಟೆ 45 ನಿಮಿಷ ಪ್ಲಸ್ 15 ನಿಮಿಷ ಓದೋಕ್ಕೆ ಸೇರಿ ಅದು ಕೂಡ 3 ಗಂಟೆ ಆಗ್ತದೆ. ನಂತರ ಬಂದುಬಿಟ್ಟು ಬೆಳಗ್ಗೆ 10:30 to 1:30 ಪ್ರಥಮ ಭಾಷೆ ಎಕ್ಸಾಮಿನೇಷನ್ ಇರ್ತದೆ. ಬೆಳಗ್ಗೆ 10:30 to 1:30 ಪ್ರಥಮ ಭಾಷೆ ಹೊರತುಪಡಿಸಿ ಬೇರೆ ಎಲ್ಲ ಪರೀಕ್ಷೆಗಳು ಇರ್ತವೆ, ನಿಮಗೆ ಮಿಷನ್ ಮಾಡಿರ್ತಾರೆ. ಮತ್ತು ಇಂಜಿನಿಯರಿಂಗ್ ಡ್ರಾಯಿಂಗ್ ಗ್ರಾಫಿಕ್ಸ್ ಕೂಡ ಅವೆಲ್ಲ ಮಧ್ಯಾಹ್ನ ಪಿಡಿ ಇರ್ತವೆ, ಅದನ್ನು ನೋಡ್ಕೋಬೋದು. ಮತ್ತು ಬಂದುಬಿಟ್ಟು NSSQF ಪರೀಕ್ಷಾ ವಿದ್ಯಾರ್ಥಿಗಳಿಗೆ 2 ಗಂಟೆ ಬರೆಯಲು, 15 ನಿಮಿಷ ಪ್ರಶ್ನೆ ಪತ್ರಿಕೆ ಓದಲು. ಮತ್ತು ಬಂದುಬಿಟ್ಟು NSQF ವಿಷಯಗಳ ಪರೀಕ್ಷೆಗೆ ಬೆಳಗ್ಗೆ 10:30 to 12:30 ನಿಮಗೆ ನಡೆಸ್ತಾರೆ. ಖಾಸಗಿ ಅಭ್ಯರ್ಥಿಗಳು, ಪುನರಾವರ್ತ ಅಭ್ಯರ್ಥಿಗಳು ಅವರು ಕೂಡ ಎಲ್ಲರೂ ಕೂಡ ಆ್ಯಸ್ ಯೂಶ್ವಲ್ ಪ್ರಥಮ ಭಾಷೆ ಬಂದುಬಿಟ್ಟು 125 ಅಂಕಗಳಿರ್ತವೆ. ಉಳಿದ ಭಾಷೆಗಳು ಪ್ರತಿ ವಿಷಯಕ್ಕೆ ನಿಮಗೆ 100 ಅಂಕಗಳಿರ್ತವೆ. ಪ್ರಥಮ ಭಾಷೆ ಬಂದುಬಿಟ್ಟು ನಿಮಗೆ 3 ಗಂಟೆ 15 ನಿಮಿಷ ಕಾಲ ಇರ್ತವೆ. ದ್ವಿತೀಯ ಮತ್ತು ದ್ವಿತೀಯ ಭಾಷೆ ನಿಮಗೆ 2 ಗಂಟೆ 45 ನಿಮಿಷ ಕಾಲ ಇರ್ತದೆ. ಪ್ರಥಮ ಭಾಷೆ ಬಂದುಬಿಟ್ಟು ನಿಮಗೆ 10:30 to 1:45 ಟೈಮ್ ಇರ್ತದೆ. ದ್ವಿತೀಯ ಭಾಷೆ ಬಂದುಬಿಟ್ಟು ಬೆಳಗ್ಗೆ 10:30 to 1:30 ನಿಮಗೆ ಟೈಮ್ ಇರ್ತದೆ. ವಿಭಿನ್ನ ಸಮರ್ಥಿಗಳ ಅಭ್ಯರ್ಥಿಗಳಿಗೆ ಅವರಿಗೆ ಸಮಾಜಶಾಸ್ತ್ರ ಮತ್ತು ಹಿಂದೂಸ್ತಾನಿ ಅವರು ಕೂಡ ಮೆನ್ಷನ್ ಮಾಡಿದ್ದಾರೆ. ಇದು ಇವತ್ತಿನ ಅಪ್ಡೇಟ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್ ವಿದ್ಯಾರ್ಥಿಗಳೇ.